ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕಡೆಯಿಂದ ಒಂದು ಮಾಹಿತಿ ಬಂದಿರುವಂಥದ್ದು ಮಾರ್ಚ್ ಏಪ್ರಿಲ್ 2022ರ SSLC ಮುಖ್ಯ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡೋದ್ರ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. 25/1/2022 ಅಂದರೆ ಜನವರಿ 25ನೇ ತಾರೀಕು ಒಂದು ಮಾಹಿತಿ ಬಂದಿರುವಂಥದ್ದು. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಒಂದು ಎಜುಕೇಷನ್ ಅಪ್ಡೇಟ್ ನೀವು ಪಡ್ಕೋಬೋದು. ನಿಮ್ದು ಏನಾದರೂ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳಲ್ಲಿ ಬಂದು ತಮ್ಮೊಂದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಅಫಿಷಿಯಲ್ ಸರ್ಕಲನ್ನು ಅಲ್ಲಿ ಅಪ್ಲೋಡ್ ಮಾಡ್ತಿರ್ತಾನೆ, ಬಂದು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, SSLC ಬೋರ್ಡ್ ಕಡೆಯಿಂದ ಹಿಂದೆ ತಾತ್ಕಾಲಿಕವಾಗಿ SSLC ಒಂದು ಮಾರ್ಚ್ ಏಪ್ರಿಲ್ 2022ರಲ್ಲಿ ನಡೆಯುವಂಥ ಒಂದು ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದರು. ಈಗ ಒಂದು ಫೈನಲ್ ಟೈಮ್ ಟೇಬಲನ್ನು, ಮುಖ್ಯ ಟೈಮ್ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿರುವಂಥದ್ದು ಫೈನಲ್ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ. ಈ ಒಂದು ಟೈಮ್ ಟೇಬಲ್ ಶಾಲಾ ಅಭ್ಯರ್ಥಿಗಳು, ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು, ಖಾಸಗಿ ಅಭ್ಯರ್ಥಿಗಳು ಮತ್ತು ಖಾಸಗಿ ಪುನರಾವರ್ತಿತ ಏನು ಅಭ್ಯರ್ಥಿಗಳಿದಾರಲ್ಲ, ಈ ಒಂದು ವಿದ್ಯಾರ್ಥಿಗಳು NSR ಮತ್ತು NSPR ಈ ಒಂದು ಅಭ್ಯರ್ಥಿಗಳು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಟೈಮ್ ಟೇಬಲ್ನ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ವಿದ್ಯಾರ್ಥಿಗಳು ಬಂದು ಚೆಕ್ ಮಾಡ್ಬೋದು. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ದು ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತಾನೆ. ವಿದ್ಯಾರ್ಥಿಗಳು ಬಂದು ಚೆಕ್ ಮಾಡ್ಬೋದು. ಈ ಒಂದು ಟೈಮ್ ಟೇಬಲ್ ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಈ ಒಂದು ಟೈಮ್ ಟೇಬಲನ್ನು ಫೈನಲ್ ಆಗಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು SSLC ಬೋರ್ಡ್ ಅವರು. ಒಂದು ಟೈಮ್ ಟೇಬಲಲ್ಲಿ ಸಮಯನ ಕೊಟ್ಟಿದ್ದಾರೆ, ಇಲ್ಲಿ ವಿದ್ಯಾರ್ಥಿಗಳು ನೋಡ್ಕೋಬೋದು. ಹಾಗೆ ಒಟ್ಟು ಅವಧಿನ ಕೊಟ್ಟಿದ್ದಾರೆ, ಪರೀಕ್ಷಾ ಅಂದರೆ ಒಂದು ಗರಿಷ್ಠ ಅಂಕನ ಕೊಟ್ಟಿರುವಂಥದ್ದು ಇಲ್ಲಿ ಅವರು. ಸೊ ವಿದ್ಯಾರ್ಥಿಗಳಿಗೆ ವಿಷಯ ಸಂಕೇತ ಕೊಟ್ಟಿದ್ದಾರೆ, ವಿಷಯ ಕೊಟ್ಟಿದ್ದಾರೆ, ದಿನಾಂಕ ಮತ್ತು ವಾರನ ಕೊಟ್ಟಿದ್ದಾರೆ. ಈ ಒಂದು ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾನೆ, ಸ್ಕ್ರೀನ್ ಶಾಟ್ ಕೂಡ ವಿದ್ಯಾರ್ಥಿಗಳು ಬಂದು ತಗೋಬೋದು ಅಂತ ಹೇಳ್ತಾ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ವಿಡಿಯೋ ಲೆಂತ್ ಆಗುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಲೆಂತ್ ಆರೇ ವಿಡಿಯೋನ ನೋಡೋಕೆ ಇಷ್ಟಪಡಲ್ಲ ಅಂತ ಕಾರಣಕ್ಕೆ ಒಂದು ವಿಡಿಯೋನ ಹೀಗೆ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೇನೆ, ಬಂದು ಚೆಕ್ ಮಾಡ್ಬೋದು. ಆದಷ್ಟು ವಿದ್ಯಾರ್ಥಿಗಳ ವಿಡಿಯೋನ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಮಾಹಿತಿ ತಲುಪಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.